ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾಸ್ ಲಿಟಲ್ ವರ್ಲ್ಡ್. ಇವತ್ತು ನಮ್ಮದು 27th ವೆಡ್ಡಿಂಗ್ ಆ್ಯನಿವರ್ಸರಿ. ತಿರುಪತಿಯಲ್ಲಿ ದರ್ಶನಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ನಾನು ನನ್ನ ಹಸ್ಬೆಂಡ್ ತಿರುಪತಿಗೆ ಹೋಗ್ತಾ ಇದ್ದೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೋಗ್ತಾ ಹೋಗ್ತಾ ಯಾವ್ಯಾವ ಟೆಂಪಲ್ ವಿಸಿಟ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾವೀಗ ಬ್ರೇಕ್ಫಾಸ್ಟ್ಗೆ ನಂದಿ ಗ್ರ್ಯಾಂಡ್ ಅಂತ ಹೋಟೆಲಿಗೆ ಬಂದಿದ್ದೀವಿ. ಯೂಶಲಿ ತಿರುಪತಿಗೆ ಹೋಗ್ತಾ ಬ್ರೇಕ್ಫಾಸ್ಟ್ ಮತ್ತೆ ವಾಪಸ್ ಬರ್ತಾ ಈವ್ನಿಂಗ್ ಸ್ನ್ಯಾಕ್ಸ್ ನಾವು ಇಲ್ಲೇ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಮತ್ತೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾರೆ. ಸೊ ಬನ್ನಿ, ಒಳಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಇವತ್ತು ಏನೇನು ಡಿಶಸ್ ಇರುತ್ತೆ ಅದನ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿರ್ತಾರೆ. ಇವ್ರದ್ದು ಎಸಿ ಸರ್ವಿಸ್ ಹಾಲ್ ಇದೆ, ಪ್ಲಸ್ ಸೆಲ್ಫ್ ಸರ್ವಿಸ್ ಸೆಂಟರ್ ಇದೆ. ಸೊ ಎಲ್ಲಿ ಬೇಕಾದರೂ ನೀವು ತೊಗೊಂಡು ಊಟ ಮಾಡ್ಬೋದು. ಕಾಫಿ ಕೌಂಟ್ರು ಮತ್ತು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಹೊರಗಡೆ ಇರುತ್ತೆ. ಸೊ ಕ್ರೌಡ್ ಆಗಲ್ಲ, ಕ್ರೌಡ್ನ ಡಿವೈಡ್ ಮಾಡಿದ್ದಾರೆ. ಹೈವೇಲೆ ಇದೆ, ಪಾರ್ಕಿಂಗ್ ಫೆಸಿಲಿಟಿ ಇದೆ, ಮತ್ತು ಬಾತ್ರೂಮ್ ಕ್ಲೀನ್ ಆಗಿದೆ. ಸೊ ಹಾಗಾಗಿ ನಾವು ಯಾವಾಗ ಬಂದರೂ ಇಲ್ಲಿ ವಿಸಿಟ್ ಮಾಡಿನೇ ಮುಂದಕ್ಕೆ ಹೋಗೋದು. ನೀವು ನೆಕ್ಸ್ಟ್ ಬಂದಾಗ ಇಲ್ಲಿ ಟ್ರೈ ಮಾಡಿ ನೋಡಿ, ನನ್ನ ಪ್ರಕಾರ ಚೆನ್ನಾಗಿದೆ ಈ ರೆಸ್ಟೋರೆಂಟ್. ಫ್ರೆಂಡ್ಸ್, ನಾವು ಬಂದಿರೋದು ಕಾಣಿಪಾಕಂ ಅಂತ, ಚಿತ್ತೂರು ಡಿಸ್ಟ್ರಿಕ್ಟಲ್ಲಿರೋ ದೇವಸ್ಥಾನ ಇದು. ಟೆಂಪಲ್ ಹೆಸರು ಕಾಣಿಪಾಕಂ ಅಂತಲೇ, ಈ ಪ್ಲೇಸ್ ಹೆಸರು ಕಾಣಿಪಾಕಂ ಅಂತ. ಇಲ್ಲಿರೋದು ಗಣೇಶ ಸ್ವಯಂಭು ಗಣಪತಿ, ಅಂದರೆ ಅದಾಗದೇ ಹುಟ್ಟಿರೋದು ಕಲ್ಲಲ್ಲಿ. ಅದೊಂದೇ ಅಲ್ಲದೆ ಇದ್ರ ವೈಶಿಷ್ಟ್ಯತೆ ಏನು ಅಂದರೆ, ಡೇ ಬೈ ಡೇ ಇದು ಬೆಳೀತಾ ಇದೆ. ಸೊ ಇದ್ರದ್ದು ಬಟ್ಟೆಗಳು ಅಂದರೆ ಕವಚ, ಗಣಪತಿ ಹಾಕೋ ವಸ್ತ್ರ, ಅದೆಲ್ಲನೂ ಬರ್ತಾ ಬರ್ತಾ ಚಿಕ್ಕದಾಗತ್ತೆ. ಸೊ ಅದನ್ನೆಲ್ಲ ಇಲ್ಲಿ ದೇವಸ್ಥಾನದೊಳಗೆ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಹಾಗೆ ದೇವ್ರ ಕೆಳಗೆ ಒಂದು ಬಾವಿ ಇದೆ ಅಂತಲೂ ಹೇಳ್ತಾರೆ, ಅಲ್ಲಿ ಯಾವಾಗಲೂ ನೀರು ಹರಿತಿರುತ್ತಂತೆ. ದೇವಸ್ಥಾನದೊಳಗೊಂದು ಬಾವಿ ಇದೆ, ಬಟ್ ದೇವ್ರ ಕೆಳಗಡೆನೂ ನೀರು ಹುಟ್ಟಿ ಹರಿಯುತ್ತೆ, ಸದಾಕಾಲ ನೀರು ಹರಿಯುತ್ತೆ ಅಂತ ಹೇಳ್ತಾರೆ. ಇದು ಕೊಳ, ಆದರೆ ಕೊಳದಲ್ಲಿ ಈಗ ಯಾಕೋ ನೀರು ಕಾಣ್ತಿಲ್ಲ, ನಾವು ಬಂದಾಗ ಫುಲ್ ಇತ್ತು ಲಾಸ್ಟ್ ಟೈಮ್ ಬಂದಾಗ. ಇದು ದೇವಸ್ಥಾನ, ತುಂಬ ದೊಡ್ಡ ದೇವಸ್ಥಾನ, ಒಳಗೆ ತುಂಬ ಚೆನ್ನಾಗಿದೆ. ಆದರೆ ಒಳಗಡೆ ವಿಡಿಯೋ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಇರಲ್ಲ, ಸೊ ಹೊರಗಡೆಯಿಂದ ಮಾತ್ರ ತೋರಿಸ್ತಾ ಇದ್ದೀನಿ ನಾನು, ನೋಡ್ಬೋದು. ಯೂಶಲಿ ತಿರುಪತಿಗೆ ಹೋಗೋರೆಲ್ಲ ಫಸ್ಟ್ ಬಂದು ಇಲ್ಲಿ ಗಣಪತಿ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಇಲ್ಲೇ ಎಲ್ಲ ಊಟದ್ದು ವ್ಯವಸ್ಥೆನೂ ಇದೆ, ತುಂಬ ಅಂಗಡಿಗಳಿದೆ, ದೇವಸ್ಥಾನದ ಅಂಗಡಿಗಳು ನೋಡ್ಬೋದು. ಸೊ ನಾವೀಗ ಇಲ್ಲಿ ಬಂದಿದ್ದೀವಿ, ಇಲ್ಲಿ ದರ್ಶನ ಮಾಡಿಕೊಂಡು ತಿರುಪತಿಗೆ ಹೋಗ್ತೀವಿ. ಇಲ್ಲಿಂದ ತಿರುಪತಿ 70 ಕಿಲೋಮೀಟರ್ ಆಗತ್ತೆ. ಮೇನ್ ರೋಡಿಂದ ಅಂದರೆ ನ್ಯಾಷನಲ್ ಹೈವೇಯಿಂದ ಇದು 13 ಕಿಲೋಮೀಟರ್ ಒಳಗಡೆ ಇದೆ. ಡಿವಿಯೇಷನ್ ತೊಗೋಬೇಕು ಲೆಫ್ಟ್ ಸೈಡ್ಗೆ, ಚಿತ್ತೂರಿಗೆ ಮುಂಚೆ, ಚಿತ್ತೂರು ರೀಚ್ ಆಗೋಕ್ಕೆ ಮುಂಚೆ ನಾವು ಲೆಫ್ಟ್ ತೊಗೊಂಡು ಬಂದರೆ ಕಾಣಿಪಾಕಂ ಬರ್ತೀವಿ. ಉದ್ದಕ್ಕೂ ಬೋರ್ಡ್ ಹಾಕಿದ್ದಾರೆ. ಸೊ ಬನ್ನಿ, ದೇವ್ರ ದರ್ಶನ ಮಾಡಿಕೊಂಡು ಹೊರಡೋಣ. ನಾವೀಗ ತಿರುಪತಿ ರೀಚ್ ಆದ್ವಿ. ತಿರುಪತಿಯಲ್ಲಿ ಆಲ್ಮೋಸ್ಟ್ ತಿರುಮಲ ಟೋಲ್ ಪ್ಲಾಜಾ ಹತ್ರ ಇದ್ದೀವಿ. ಸೊ ಇಲ್ಲಿಂದ ಈಗ ನಾವು ತಿರುಮಲಾಗೆ ಬೆಟ್ಟ ಹತ್ತಬೇಕಾಗತ್ತೆ. ಇಲ್ಲಿ ನಮ್ಮದು ಲಗೇಜ್ ಎಲ್ಲ ಸ್ಕ್ರೀನಿಂಗ್ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಹಾಗೆ ಅಕಾಮಡೇಷನ್ನ ಅಲಾಟ್ ಮಾಡ್ತಾರೆ ಎಲ್ಲಿ ಏನು ಅಂತ. ಅದಷ್ಟನ್ನು ಮುಗಿಸ್ಕೊಂಡು ನಾವು ತಿರುಮಲಾಗೆ ಹೋಗ್ತೀವಿ. ಸೊ ತಿರುಮಲ ಜರ್ನಿ ಹೇಗಿದೆ, ಅಲ್ಲಿರೋ ದೇವಸ್ಥಾನ, ಅಲ್ಲಿ ಡೀಟೇಲ್ಸ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ನೋಡ್ತಾ ಇರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ಗುಡ್ ಡೇ.